ಸ್ಟೂಡೆಂಟ್ಸ್ ರೇಷಿಯೋ ಅನಾಲಿಸಿಸ್ ಅಲ್ಲಿ ಎಂಬಿಎ ಫಸ್ಟ್ ಇಯರ್ ಗೆ ಓಕೆನಾ ಒಂದು 2020 ಕ್ವೆಶ್ಚನ್ ಪೇಪರ್ ಅಲ್ಲಿ ಒಂದು ಕ್ವೆಶ್ಚನ್ ಇದೆ ಇದನ್ನ ಹೆಂಗ್ ಸಾಲ್ವ್ ಮಾಡೋದು ಅಂತ ನೋಡೋಣ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ವರ್ಟಿಕಲ್ ಆಫ್ ಮೋಹನ್ ಲಾಲ್ ಅಂಡ್ ಕಂಪನಿ ಲಿಮಿಟೆಡ್ ಕರೆಂಟ್ ರೇಷಿಯೋ ಟು ವರ್ಕಿಂಗ್ ಕ್ಯಾಪಿಟಲ್ 4 lakhs ಕ್ಯಾಪಿಟಲ್ ಎಂಪ್ಲಾಯ್ಡ್ ಟು ಕರೆಂಟ್ ಅಸೆಟ್ಸ್ 3:2 ಫಿಕ್ಸ್ಡ್ ಅಸೆಟ್ಸ್ ಟು ಟರ್ನ್ ಓವರ್ ರೇಷಿಯೋ ಇಸ್ 1:2 ಸೇಲ್ಸ್ ಕ್ಯಾಶ್ ಕ್ರೆಡಿಟ್ ಇಸ್ 1:2 ಡಿಬೆಂಚರ್ಸ್ ಶೇರ್ ಕ್ಯಾಪಿಟಲ್ ಇಸ್ 1:2 ಸ್ಟಾಕ್ ವೆಲಾಸಿಟಿ 2 months ಕ್ರೆಡಿಟ್ ವೆಲಾಸಿಟಿ 2 months ಡೆಟಾರ್ಸ್ ವೆಲಾಸಿಟಿ 3 months ಗ್ರಾಸ್ ಪ್ರಾಫಿಟ್ ರೇಷಿಯೋ 25% ಟು ಸೇಲ್ಸ್ ನೆಟ್ ಪ್ರಾಫಿಟ್ 10% ಆಫ್ ಟರ್ನ್ ಓವರ್ ರಿಸರ್ವ್ 2.5% ಅಥವಾ 1/2% ಟು ಟರ್ನ್ ಓವರ್ ಸೊ ಈ ಇನ್ಫಾರ್ಮೇಶನ್ ಇಂದ ನಾವೇನ್ ಮಾಡ್ಬೇಕಂತೆ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ಸೊ ಈಗ ಬ್ಯಾಲೆನ್ಸ್ ಶೀಟ್ ಗೆ ನಾವು ಇದೊಂದು ಚಾರ್ಟ್ ಹಾಕೊಂಡ್ಬಿಡೋಣ ವರ್ಟಿಕಲ್ ಫಾರ್ಮೇಟ್ ಅಲ್ಲಿ ಮಾಡಬೇಕಾಗಿರೋದ್ರಿಂದ ಯಾವ್ದೋ ವರ್ಟಿಕಲ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಆಫ್ ಯಾವ ಕಂಪನಿ ಇದು ಮೋಹನ್ ಲಾಲ್ ಓಕೆನಾ ಮೋಹನ್ ಲಾಲ್ ಅಂಡ್ ಕಂಪನಿ ಓಕೆನಾ ಸೊ ಈಗ ಇಷ್ಟು ಬ್ಯಾಲೆನ್ಸ್ ಶೀಟ್ ಗೆ ಪ್ರೋ ಫಾರ್ಮಾ ಹಾಕೊಂಡ್ಬಿಡ್ತೀನಿ ವರ್ಟಿಕಲ್ ಫಾರ್ಮೇಟ್ ಅಲ್ಲಿ ದಿಸ್ ಈಸ್ ಈಕ್ವಿಟಿ ಅಂಡ್ ಲಯಬಿಲಿಟಿ ಓಕೆನಾ ದಿಸ್ ಈಸ್ ಅಸೆಟ್ಸ್ ಆಗ್ಬೋದಾ ಒಂದೊಂದೇ ಮಾಡ್ಕೊಂಡು ಹೋಗೋಣ ಈಗ ವರ್ಟಿಕಲ್ ಫಾರ್ಮೇಟ್ ಅಂದ್ರೆ ಹೀಗೆ ಮಾಡಬೇಕು ಇದಕ್ಕೆ ನೋಟ್ ನಂಬರ್ ಬೇರೆ ಬರುತ್ತೆ ಅದನ್ನ ಹಾಕೋದೇನು ಬೇಡ ಓಕೆನಾ ಫಸ್ಟ್ ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಮೌಂಟ್ ಯಾವ್ದು ಕೊಟ್ಟಿದ್ದಾರೆ ಫಸ್ಟ್ ಅದನ್ನ ಚೆಕ್ ಮಾಡೋಣ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಇನ್ 4 lakhs ಅಂತ ಹೇಳಿದ್ದಾರೆ ಸಿ ಫಸ್ಟ್ ನಾವೇನ್ ಮಾಡಬೇಕು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಸಿ ಆಲ್ವೇಸ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಇಸ್ ಈಕ್ವಲ್ಸ್ ಟು ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ ಏನಿದು ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ ಸಿ ಕರೆಂಟ್ ಅಸೆಟ್ 2 rupees ಇದ್ದಾಗ ಕರೆಂಟ್ ಲಯಬಿಲಿಟಿ ಎಷ್ಟಿದೆ ಅಂದ್ರೆ 1 rupee ಇದೆ ಹಾಗಾದ್ರೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿರುತ್ತೆ 1 ಕರೆಕ್ಟಾ ಎಸ್ ಆರ್ ನೋ ಎಸ್ ಸರ್ ಹಾಗಾದ್ರೆ ನಮ್ಗೆ ಕರೆಂಟ್ ಅಸೆಟ್ ಬೇಕು ಕರೆಕ್ಟಾ ಕರೆಂಟ್ ಅಸೆಟ್ ಬೇಕಾದ್ರೆ 4 lakh rupees ನೆಟ್ ವರ್ಕಿಂಗ್ ಕ್ಯಾಪಿಟಲ್ 1 2 rupees ವರ್ಕಿಂಗ್ ಕರೆಂಟ್ ಅಸೆಟ್ ಎಷ್ಟಾಗುತ್ತೆ ಎಷ್ಟಾಗುತ್ತೆ 8 lakh rupees ಆಗುತ್ತೆ ಎಷ್ಟಾಗುತ್ತಪ್ಪ 8 lakhs ಆಗುತ್ತೆ ಒಂದೇ ಒಂದು ಸರಿ ಓಕೆ ಸೊ ಕರೆಂಟ್ ಅಸೆಟ್ 4 lakh rupees ನೆಟ್ ವರ್ಕಿಂಗ್ ಕ್ಯಾಪಿಟಲ್ 1 2 rupees ಕರೆಂಟ್ ಅಸೆಟ್ ಎಷ್ಟಾಗುತ್ತೆ ಕರೆಂಟ್ ಅಸೆಟ್ ಎಷ್ಟಾಯ್ತು 8 lakh rupees ಆಗುತ್ತೆ ಹಾಗೆ ಕರೆಂಟ್ ಲಯಬಿಲಿಟಿ ನೋಡೋಣ ಕರೆಂಟ್ ಲಯಬಿಲಿಟಿ 4 lakh rupees ನೆಟ್ ವರ್ಕಿಂಗ್ ಕ್ಯಾಪಿಟಲ್ 1 1 rupee ಕರೆಂಟ್ ಲಯಬಿಲಿಟಿ ಎಷ್ಟಾಗುತ್ತೆ 4 lakh rupees ಆಗುತ್ತೆ ಹಾಗಾದ್ರೆ ನಮ್ಗೆ 8 lakhs ಮೈನಸ್ 4 lakhs ನೆಟ್ ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ 8 lakh ಮೈನಸ್ 4 lakh ಇಸ್ ಅಗೇನ್ ವಿ ಆರ್ ಗೆಟಿಂಗ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಆಫ್ ಎಷ್ಟು ಬರ್ತಾ ಇದೆ 4 lakhs ಅಂತ ಬರ್ತಾ ಇದೆ ಕರೆಕ್ಟಾ ಈಗ ಈ ಪೋರ್ಷನ್ ಆಯ್ತು ನೆಕ್ಸ್ಟ್ ಏನ್ ಬೇಕು ನಮ್ಗೆ ಅಂದ್ರೆ ಅಲ್ಲೇ ಕೊಟ್ಟಿದ್ದಾನೆ ಕರೆಂಟ್ ಅಸೆಟ್ಸ್ ಟು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ದಾರೆ ಏನಂತ ಹೇಳಿದ್ರೆ ಕರೆಂಟ್ ಅಸೆಟ್ಸ್ ಟು ವರ್ಕಿಂಗ್ ಕ್ಯಾಪಿಟಲ್ ಇದು ಎರಡನೇದು ಇದು ಮೂರನೇದು ನಾಲ್ಕನೇದು ಕರೆಂಟ್ ಅಸೆಟ್ಸ್ ಟು ವರ್ಕಿಂಗ್ ಕ್ಯಾಪಿಟಲ್ ಕರೆಕ್ಟಾ ಕರೆಂಟ್ ಅಸೆಟ್ಸ್ ಟು ವರ್ಕಿಂಗ್ ಕ್ಯಾಪಿಟಲ್ ಅದು ಸಾರಿ ಕ್ಯಾಪಿಟಲ್ ಎಂಪ್ಲಾಯ್ ಕರೆಕ್ಟಾ ಕ್ಯಾಪಿಟಲ್ ಎಂಪ್ಲಾಯ್ ಟು ಕರೆಂಟ್ ಅಸೆಟ್ ಕರೆಂಟ್ ಅಸೆಟ್ಸ್ ಕ್ಯಾಪಿಟಲ್ ಕ್ಯಾಪಿಟಲ್ ಎಂಪ್ಲಾಯ್ ಟು ಕರೆಂಟ್ ಅಸೆಟ್ಸ್ ಕ್ಯಾಪಿಟಲ್ ಎಂಪ್ಲಾಯ್ ಟು ಕರೆಂಟ್ ಅಸೆಟ್ಸ್ ಕ್ಯಾಪಿಟಲ್ ಎಂಪ್ಲಾಯ್ ಕ್ಯಾಪಿಟಲ್ ಎಂಪ್ಲಾಯ್ ಟು ಕರೆಂಟ್ ಅಸೆಟ್ಸ್ ಇದಕ್ಕೆ ಫಾರ್ಮುಲಾ ಏನು ಅಂತ ಹೇಳ್ಬೋದು ಫಸ್ಟ್ ಫಾರ್ಮುಲಾ ನೋಡ್ಬೇಕು ನೋಡಿ ಕರೆಂಟ್ ಅಸೆಟ್ಸ್ ಟು ಕ್ಯಾಪಿಟಲ್ ಎಂಪ್ಲಾಯ್ಡ್ ನಮ್ಗೆ ಕರೆಂಟ್ ಏನದು ಕ್ಯಾಪಿಟಲ್ ಎಂಪ್ಲಾಯ್ಡ್ ಓಕೆನಾ ಏನದು ಕ್ಯಾಪಿಟಲ್ ಎಂಪ್ಲಾಯ್ಡ್ 3 rupees ಇದ್ದಾಗ ಕರೆಂಟ್ ಅಸೆಟ್ಸ್ ಎಷ್ಟಿರುತ್ತಂತೆ 3 rupees ಇರುತ್ತಂತೆ ಕರೆಕ್ಟಾ ಇಲ್ಲಿ ಕ್ಯಾಪಿಟಲ್ ಎಂಪ್ಲಾಯ್ಡ್ 3 rupees ಇದ್ದಾಗ ನಮ್ಗೆ ಕರೆಂಟ್ ಅಸೆಟ್ ಎಷ್ಟಿರುತ್ತೆ 3 rupees ಇರುತ್ತೆ ಹಾಗಾದ್ರೆ ಇದು ಕ್ಯಾಪಿಟಲ್ ಎಂಪ್ಲಾಯ್ ಕರೆಕ್ಟಾ ಎಸ್
ಎಸ್ ಕರೆಂಟ್ ಲಯಬಿಲಿಟೀಸ್ ಕರೆಂಟ್ ಅಸೆಟ್ಸ್ ಎಷ್ಟಿದೆಪ್ಪ ಗೊತ್ತಿಲ್ಲ ಅಲ್ವಾ ಗೊತ್ತಿದೆ ಆದ್ರೂ ಮಾಡ ಈಗ ಕ್ಯಾಪಿಟಲ್ ಎಂಪ್ಲಾಯ್ಡ್ ಗೊತ್ತಿಲ್ಲ ಕರೆಕ್ಟಾ ಗೊತ್ತಿದೆಯಾ ನಿಮ್ಗೆ ಗೊತ್ತಿಲ್ಲ ಕರೆಂಟ್ ಅಸೆಟ್ ಗೊತ್ತಾ ಎಷ್ಟಿದೆ 8 ಲಕ್ಷ ರೂಪೀಸ್ ಇದೆ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ ಏನ್ ಮಾಡ ಕ್ರಾಸ್ ಮಲ್ಟಿಪ್ಲಿಕೇಶನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು 2 ಈಸ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು 2 ಈಸ್ ಈಕ್ವಲ್ಸ್ ಟು 8 3s ಆರ್ 24 ಲಕ್ಷ ಕರೆಕ್ಟಾ ಸೊ ಕ್ಯಾಪಿಟಲ್ ಎಂಪ್ಲಾಯ್ಡ್ ಈಸ್ ಈಕ್ವಲ್ಸ್ ಟು 2 ಲಕ್ಷ 24 ಲಕ್ಷ ಡಿವೈಡೆಡ್ ಬೈ 2 ಎಷ್ಟು ಆಗುತ್ತೆ 2 ಲಕ್ಷ 12 ಲಕ್ಷ ರೂಪಾಯಿ ಸಾಕು ಅಲ್ಲಿಗೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬಂತಾ ನಮಗೆ ಬಂತಾ ಇಲ್ವಾ ಬಂದಿದೆ ಈಗ ಇನ್ನೊಂದು ಪಾಯಿಂಟ್ ಹೇಳ್ಕೊಡ್ತೀನಿ ಇದು ಸ್ವಲ್ಪ ಟೆಕ್ನಿಕಲ್ ಪಾಯಿಂಟ್ ಈ ಟೆಕ್ನಿಕಲ್ ಪಾಯಿಂಟ್ ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಏನದು ಅಂತ ಹೇಳಿದ್ರೆ ನೋಡಿ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅನ್ನ ನಾವು ಎರಡು ತರ ಪ್ರೆಸೆಂಟ್ ಮಾಡ್ತೀವಿ ಇದು ಐದನೇ ಪಾಯಿಂಟ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಈಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಅಸೆಟ್ಸ್ ಪ್ಲಸ್ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ ಏನಿದು ಕ್ಯಾಪಿಟಲ್ ಎಂಪ್ಲಾಯ್ಡ್ ಈಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಅಸೆಟ್ಸ್ ಪ್ಲಸ್ ಕರೆಂಟ್ ಅಸೆಟ್ಸ್ ಅಂದ್ರೆ ಟೋಟಲ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ನಮ್ಗೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟು ಕೊಟ್ಟಿದ್ದಾನಪ್ಪ 12 ಲ್ಯಾಕ್ಸ್ ಕೊಟ್ಟಿದ್ದಾನೆ ಫಿಕ್ಸ್ಡ್ ಅಸೆಟ್ಸ್ ಗೊತ್ತಿಲ್ಲ ಕರೆಕ್ಟಾ ಪ್ಲಸ್ ಕರೆಂಟ್ ಅಸೆಟ್ಸ್ ಎಷ್ಟಿದೆ 8 ಲ್ಯಾಕ್ಸ್ ಕರೆಂಟ್ ಲಯಬಿಲಿಟಿ ಎಷ್ಟಿದೆ 4 ಲ್ಯಾಕ್ಸ್ ಹಾಗಾದ್ರೆ ನಮ್ಗೆ ಈ 8 ಲ್ಯಾಕ್ಸ್ ಅಲ್ಲಿ 4 ಲ್ಯಾಕ್ಸ್ ಹೋದ್ರೆ ಎಷ್ಟಿರುತ್ತಪ್ಪ 4 ಲ್ಯಾಕ್ಸ್ ಈ ಪ್ಲಸ್ 4 ಲ್ಯಾಕ್ಸ್ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ 4 ಲ್ಯಾಕ್ಸ್ ಆಗುತ್ತೆ ಹಾಗಾದ್ರೆ ಫಿಕ್ಸ್ಡ್ ಅಸೆಟ್ ಈಸ್ ಈಕ್ವಲ್ಸ್ ಟು 12 ಲ್ಯಾಕ್ಸ್ ಮೈನಸ್ 4 ಲ್ಯಾಕ್ಸ್ ಅಲ್ಲಿಗೆ ಫಿಕ್ಸ್ಡ್ ಅಸೆಟ್ ಎಷ್ಟು ಬಂತು ನಮ್ಗೆ 8 ಲ್ಯಾಕ್ ರುಪೀಸ್ ಇಸ್ ದ ಫಿಕ್ಸ್ಡ್ ಅಸೆಟ್ ಏನಾಯ್ತು ಫಿಕ್ಸ್ಡ್ ಅಸೆಟ್ ಎಷ್ಟು ಬಂತು 8 ಲ್ಯಾಕ್ಸ್ ಬಂತು ಈಗ ನಾನಿಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳಿ ಎಷ್ಟು ಬರೀಬಹುದು 8 ಲ್ಯಾಕ್ ರುಪೀಸ್ ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮೊದಲನೇ ಐಟಮ್ ನನಗೆ ಬಂತು ಓಕೆನಾ ಬಂತಾ ಇಲ್ವಾ ಬಂತು ನೆಕ್ಸ್ಟ್ ಪಾಯಿಂಟ್ ಫಿಕ್ಸ್ಡ್ ಅಸೆಟ್ಸ್ ಟು ಸೇಲ್ಸ್ ರೇಷಿಯೋ ಹೌದಾ ಕೊಟ್ಟಿದ್ದಾನಾ ಕೊಟ್ಟಿದ್ದಾನೆ ಹಾಗಾದ್ರೆ ಇದು ಆರನೇ ಪಾಯಿಂಟ್ ಫಿಕ್ಸ್ಡ್ ಅಸೆಟ್ಸ್ ಟು ಅದೇ ಟರ್ನ್ ಓವರ್ ಅಂದ್ರೂ ಒಂದೇ ಸೇಲ್ಸ್ ಅಂದ್ರೂ ಒಂದೇ ಓಕೆನಾ ಎಷ್ಟು ಅಂತ ಕೊಟ್ಟಿದ್ದಾನಪ್ಪ 1/2 ಅಂತ ಹೇಳಿದ್ದಾನೆ ಕರೆಕ್ಟಾ ಸೊ ಹಾಗಾದ್ರೆ ಫಿಕ್ಸ್ಡ್ ಅಸೆಟ್ಸ್ ಡಿವೈಡೆಡ್ ಬೈ ಸೇಲ್ಸ್ ಅಥವಾ ಇಲ್ಲ ಬರಲಿಲ್ಲ ಫಿಕ್ಸ್ಡ್ ಅಸೆಟ್ಸ್ ಡಿವೈಡೆಡ್ ಬೈ ಸೇಲ್ಸ್ ಈಗ ಫಿಕ್ಸ್ಡ್ ಅಸೆಟ್ ನಮಗೆ ಎಷ್ಟು ಅಂತ ಕೊಟ್ಟಿದ್ದಾನಪ್ಪ ಇದು 1/2 ಅಂತ ಹೇಳಿದ್ದಾನೆ ಫಿಕ್ಸ್ಡ್ ಅಸೆಟ್ಸ್ 8 ಲ್ಯಾಕ್ ರುಪೀಸ್ ಸೇಲ್ಸ್ ಗೊತ್ತಿಲ್ಲ ಕರೆಕ್ಟ್ ಏನಪ್ಪ ಈಗ ಸೇಲ್ಸ್ ಇಂಟು 1 ಇಸ್ 1 ಇಂಟು ಸೇಲ್ ಇಸ್ ಸೇಲ್ಸ್ 8 ಇಂಟು 2 ಇಸ್ 16 ಲ್ಯಾಕ್ಸ್ ಸೊ ಸೇಲ್ಸ್ ಎಷ್ಟಾಯ್ತಪ್ಪ 16 ಲ್ಯಾಕ್ ರುಪೀಸ್ ಆಯ್ತು ಅಲ್ಲಿಗೆ ಸೇಲ್ಸ್ ಬಂತ ನಿಮ್ಗೆ ಸೇಲ್ಸ್ ಬಂದಾಯ್ತು ನೆಕ್ಸ್ಟ್ ಪಾಯಿಂಟ್ ಏನ್ ಕೊಟ್ಟಿದ್ದಾನೆ ಕ್ಯಾಶ್ ಅಂಡ್ ಕ್ರೆಡಿಟ್ ಸೇಲ್ಸ್ ಮಾಡಬೇಕು ಅಲ್ಲಿ ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ಸೇಲ್ಸ್ ಎಸ್ ಅಂತ ಇಟ್ಟಿದ್ದಾನೆ 1:2 ಅಂತ ಇಟ್ಟಿದ್ದಾನೆ ಅಂದ್ರೆ ಒಂದು ಟೋಟಲ್ ಸೇಲ್ಸ್ ಅಲ್ಲಿ 3 ರೂಪಾಯಿ ಸೇಲ್ಸ್ ಅಲ್ಲಿ 1 ರೂಪಾಯಿ ಕ್ಯಾಶ್ ಸೇಲ್ಸ್ 2 ರೂಪಾಯಿ ಕ್ರೆಡಿಟ್ ಸೇಲ್ಸ್ ಕರೆಕ್ಟಾ 1 ರೂಪೀಸ್ ಕ್ಯಾಶ್ ಸೇಲ್ಸ್ 2 ರೂಪೀಸ್ ದ ಕ್ರೆಡಿಟ್ ಸೇಲ್ಸ್ ಸೊ ಹಾಗಾದ್ರೆ 1/3 2/3 ಹೌದಾ ಸೊ ಹಾಗಾದ್ರೆ ಕ್ಯಾಶ್ ಸೇಲ್ಸ್ ಓಕೆನಾ 16 ಲ್ಯಾಕ್ಸ್ ಇಂಟು 1/3 ಕ್ರೆಡಿಟ್ ಸೇಲ್ಸ್ ಇಸ್ ಈಕ್ವಲ್ಸ್ ಟು 16 ಲ್ಯಾಕ್ಸ್ ಇಂಟು 2/3 ಎಷ್ಟೆಷ್ಟು ಬರುತ್ತೆ ಹೇಳಿ ಕ್ಯಾಶ್ ಸೇಲ್ಸ್ ಬಂದು 5,33,333 ರುಪೀಸ್ ಬರ್ತಾ ಇದೆ ಇದು 10,66,667 ಬರ್ತಾ ಇದೆ ಓಕೆನಾ ಅಲ್ಲಿಗೆ ಕ್ಯಾಶ್ ಸೇಲ್ಸ್ ಬಂತು ಕ್ರೆಡಿಟ್ ಸೇಲ್ಸ್ ಬಂತು ಬಂದಿದೆ ಅಲ್ಲ ಬಂದಿದೆ ಈಗ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಡೆಟಾರ್ಸ್ ವೆಲಾಸಿಟಿ ಅಂತ ಹೇಳಿದ್ದಾನೆ ಏನಂತ ಹೇಳ್ತಾ ಇದ್ದಾನೆ ಡೆಟಾರ್ಸ್ ವೆಲಾಸಿಟಿ ಡೆಟಾರ್ಸ್ ವೆಲಾಸಿಟಿಗೆ ಫಾರ್ಮುಲಾ ಏನಪ್ಪ ಅಂತ ಹೇಳಿದ್ರೆ ಓಕೆನಾ 12/ ಡೆಟಾರ್ಸ್ ಅಂತ ಹೇಳ್ತೀವಿ ಅಥವಾ ಆವರೇಜ್ ಡೆಟಾರ್ಸ್ ಅಂತ ಹೇಳ್ತೀವಿ ಅಥವಾ ಡಿಟಿಆರ್ ಏನಂತ ಹೇಳ್ತೀವಿ ಡಿಟಿಆರ್
ನೋಡಿ ಡೆಟಾಸ್ ವೆಲಾಸಿಟಿ ಅಂದ್ರೂ ಒಂದೇ ಡೆಟ್ ಕಲೆಕ್ಷನ್ ಪೀರಿಯಡ್ ಅಂದ್ರೂ ಒಂದೇ ಏನದು ಡೆಟ್ ಕಲೆಕ್ಷನ್ ಪೀರಿಯಡ್ ಅಂದ್ರೂ ಒಂದೇ ಡೆಟಾಸ್ ವೆಲಾಸಿಟಿ ಅಂದ್ರೂ ಒಂದೇ ಈಗ ಡೆಟಾಸ್ ವೆಲಾಸಿಟಿ ಎಷ್ಟು ಮಂತ್ ಕೊಟ್ಟಿದಾನಪ್ಪ 3 ಮಂತ್ಸ್ ಕೊಟ್ಟಿದಾನ 2 ಕೊಟ್ಟಿದಾನ 3 ಕೊಟ್ಟಿದಾನ ಡೆಟಾಸ್ ವೆಲಾಸಿಟಿ 3 ಕೊಟ್ಟಿದಾನ ಹಾಗಾದ್ರೆ divided by 12 divided by dtr so ega dtr is equals to 3 12 divided by 3 yes agutappa 4 months agutte correct ah 4 times id en agutte 4 times idu answer clear ah ega namage 8 dtr is equals to credit sales divided by debtors average debtors credit sales divided by average debtors iga dtr is bandiyappa 4 times so credit sales is idappa 10,66,667 divided by debtors correct ah iga neeve heli 10,66,667 divided by 4 maadi yake andre idu cross multiply madidaga debtors into 4 barutte 4 adkade bandre division agutte est barutha heli 266,667 करेक्ट ना करेंट असेट वैल्यू 266,667 बंद ओके ना ग्रॉस प्रॉफिट रेशियो ग्रॉस प्रॉफिट रेशियो ओके सेल्स इनटू ग्रॉस प्रॉफिट रेशियो अवने कोटिदाने एस परसेंट अंत 25% ग्रॉस प्रॉफिट ओके ना 25% करेक्ट 25% 16 लाख ಅಲ್ಲಿ ಹೌದಾ 25% ಎಷ್ಟು ಅಪ್ಪ ಬರುತ್ತೆ 16 ಲಾಕ್ಸ್ ಮೇಲೆ ಎಷ್ಟು ಬರುತ್ತೆ 4 ಲಾಕ್ಸ್ ಬರುತ್ತೆ ಕರೆಕ್ಟ್ ಏನ್ರಿ ಈಗ 10ನೇ ಪಾಯಿಂಟ್ cost of goods sold is equals to total sales minus gross profit sales eshtappa ide 16 lakhs ide gross profit eshtappa bandide 4 lakhs alage total cost of goods sold eshta idappa 12 lakhs aayitu correct ah iga now stock velocity mark yenido stock velocity athwa stock stock velocity antane heltivi stock velocity is equals to okay na 12 divided by str yenido 12 divided by str esta pa ide 2 times ide stock velocity yes, 2 divided 2 is equals to str alge str esta pa bartha ide 6 times bartha ide correct ah yes, 6 times iga next formula 12th one stock turnover ratio is equals to credits sorry cost of goods sold here you know cost of goods sold divided by average stock correct ah iga str eshta bandide 6 times bandide cost of goods sold eshta bandide 12 lakhs divided by stock value correct enappa yes or no yes sir avaga debtors total lo debtors ಎಷ್ಟು ಆಗುತ್ತಪ್ಪ 6 lakh 12 lakh divided by 6 ಎಷ್ಟು ಆಗುತ್ತೆ 2 lakhs ಆಗುತ್ತೆ ಅಲ್ಲಿಗೆ ಸ್ಟಾಕ್ ವ್ಯಾಲ್ಯೂ ಎಷ್ಟು ಬಂತು 2 lakhs ಬಂತು ನಮಗೆ ಸ್ಟಾಕ್ ಕೂಡ ಬಂತು 2 lakhs ಕರೆಕ್ಟ್ ಆ ಈಗ ಕ್ಯಾಶ್ ಕಂಡುಹಿಡಿಯೋ ಹೆಂಗ್ ಕಂಡುಹಿಡಿಯೋದು ಅಂತ ನಾನು ಓಕೆನಾ ಟೋಟಲ್ ಕರೆಂಟ್ ಅಸೆಟ್ಸ್ ಎಷ್ಟು ಇದೆ 8 lakhs ಇದೆ ಕರೆಕ್ಟ್ ಆ ಇದರಲ್ಲಿ 466667 ಹೋದ್ರೆ ಎಷ್ಟು ಬರುತ್ತೆ ಹೇಳಿ 466667 ಕನ್ಫ್ಯೂಸ್ ಮಾಡ್ಸ್ಬಿಡ್ವಾ ಓಕೆನಾ ಎಷ್ಟು ಬರುತ್ತಪ್ಪ 333,337 ಕರೆಕ್ಟ್ ಆಗಿದೆ ಅಲ್ಲಿಗೆ ಟೋಟಲ್ ಎಷ್ಟು ಬರುತ್ತೆ ಗೊತ್ತಾ 8 ಪ್ಲಸ್ 8 ಎಷ್ಟು ಆಯ್ತಪ್ಪ 16 ಲ್ಯಾಕ್ಸ್ ಇಸ್ ದ ಟೋಟಲ್ ಬ್ಯಾಲೆನ್ಸ್ ಶೀಟ್ ಟೋಟಲ್ಸ್ ಓಕೆನಾ ಈಗ ಅಸೆಟ್ ಸೈಡ್ ಬಂತು
ಲಯಬಿಲಿಟಿ ಸೈಡ್ ಮಾಡಬೇಕು. ಲಯಬಿಲಿಟಿ ಸೈಡ್ ಮಾಡಬೇಕು ಅಂದ್ರೆ ನಮಗೆ ಶೇರ್ ಕ್ಯಾಪಿಟಲ್ ಗೊತ್ತಿಲ್ಲ, ಕರೆಕ್ಟಾ? ಗೊತ್ತಿದ್ಯಾ ನಮ್ಗೆ? ಗೊತ್ತಿದ್ಯಾ ಇಲ್ವಾ? ಗೊತ್ತಿಲ್ಲ. ಏನ್ ಮಾಡೋದು ಅಂತ ಹೇಳ್ಕೊಡು. ಅಲ್ಲಿ ಡಿಬೆಂಚರ್ಸ್ ಟು ಶೇರ್ ಕ್ಯಾಪಿಟಲ್, ಕರೆಕ್ಟಾ? ಈಗ ನಮಗೆ ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಗೊತ್ತಾಯ್ತು, ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಗೊತ್ತಾಯ್ತು, ಓಕೆ. ಈಗ ಕರೆಂಟ್ ಲಯಬಿಲಿಟಿ ಟೋಟಲ್ ಎಷ್ಟಿದೆಯಪ್ಪ? ಕರೆಂಟ್ ಲಯಬಿಲಿಟಿ 4 lakhs ಇದೆ, ಕರೆಕ್ಟಾ? ಇದು ಕೂಡ ಎಷ್ಟ್ ಬರ್ಬೇಕು ನಮ್ಗೆ? 16 lakhs ಬರ್ಬೇಕು. ಬರುತ್ತಾ ಇಲ್ವಾ ಚೆಕ್ ಮಾಡಿ, ಓಕೆನಾ? ಈಗ ಅದನ್ನ ಹೆಂಗ್ ಮಾಡೋದು ಅಂತ ನೋಡೋಣ. ಗೈಸ್, ಇನ್ನೂ ಒಂದ್ ಪಾಯಿಂಟ್ ಇದೆ ನೋಡಿ, ಲಾಸ್ ಪಾಯಿಂಟ್ ನೋಡಿ. ರಿಸರ್ವ್ 2.5% ಟರ್ನ್ ಓವರ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಮ್ಗೆ ಶೇರ್ ಕ್ಯಾಪಿಟಲ್ ಇನ್ನ ಗೊತ್ತಿಲ್ಲ, ಓಕೆನಾ? ಗೊತ್ತಿದ್ಯಾ? ನನಗೂ ಗೊತ್ತಿಲ್ಲ, ಓಕೆನಾ? ರಿಸರ್ವ್ಸ್ ಎಷ್ಟಂತ ಹೇಳ್ತಾ ಇದ್ದಾನಪ್ಪ? ಟೋಟಲ್ ಸೇಲ್ಸ್ ಬಂದು ಎಷ್ಟಪ್ಪ? 16 lakhs, ಕರೆಕ್ಟಾ? 16 lakhs ಮೇಲೆ 2.5% ಎಷ್ಟ್ ಬರುತ್ತಾ ಹೇಳಿ? 2.5% ಎಷ್ಟಪ್ಪ? 40,000. ಅಲ್ಲಿಗೆ ರಿಸರ್ವ್ಸ್ ಬಂತು, ಕರೆಕ್ಟಾ? ಈಗ ಟೋಟಲ್ ಲಯಬಿಲಿಟಿ 16 lakhs ಅಲ್ಲಿ 4,40,000 ಹೋದ್ರೆ ಎಷ್ಟ್ ಬರುತ್ತೆ ಹೇಳಿ? ಎಷ್ಟ್ ಬರುತ್ತೆ? 12 lakhs ಹೇಳಿ. 12,60,000. 12 lakh, 11 lakh, ಎಷ್ಟು? 11,60,000. ಅದನ್ನ ಹೇಳ್ಬೇಕು ಕ್ಲೀನ್ ಆಗಿ. 11,60,000 ಬರ್ತಾ ಇದೆ, ಕರೆಕ್ಟಾ? ಈಗ ಇನ್ನೂ ಒಂದ್ ಪಾಯಿಂಟ್ ಇದೆ ನೋಡಿ, ಅಲ್ಲಿ ವೆರಿ ವೆರಿ ಸಿಂಪಲ್ ಆಗಿದೆ, ಇದೆ ಲಾಸ್ಟ್ ಪಾಯಿಂಟ್. ಅವನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಡಿಬೆಂಚರ್ ಟು ಶೇರ್ ಕ್ಯಾಪಿಟಲ್, ಏನದು? ಡಿಬೆಂಚರ್ ಟು ಶೇರ್ ಕ್ಯಾಪಿಟಲ್ 1:2 ಅಂತ ಹೇಳಿದ್ದಾರೆ, ಕರೆಕ್ಟಾ? ಅಲ್ಲಿಗೆ ಅರ್ಥ ಏನು? 3 rupees, 3 rupees ಡಿಬೆಂಚರ್ ಶೇರ್ ಕ್ಯಾಪಿಟಲ್ ಎರಡು ಸೇರ್ಕೊಂಡು 3 rupees ಇದೆ. ಅದರಲ್ಲಿ 1 rupee ಡಿಬೆಂಚರ್, 2 rupees ಶೇರ್ ಕ್ಯಾಪಿಟಲ್. ಹಾಗಾದ್ರೆ ಇದರಲ್ಲಿ 2/3 ಇಸ್ ದ ಶೇರ್ ಕ್ಯಾಪಿಟಲ್, ಡಿಬೆಂಚರ್ ಈಸ್ 11,60,000 ಇಂಟು 1/3, ಓಕೆನಾ? ಇದನ್ನೇನು ಮಾಡೋ ಅವಶ್ಯಕತೆನೇ ಇಲ್ಲ. ಇದೆಂಗ್ ಬಂತು ಅಂತ ಗೊತ್ತಾಯ್ತು. ಇನ್ನೊಂದ್ಸರಿ ಹೇಳ, ಟೋಟಲ್ ಕ್ಯಾಪಿಟಲ್ ಲಯಬಿಲಿಟಿ ಎಷ್ಟಿದೆ? 16 lakhs. ಅದರಲ್ಲಿ ಕರೆಂಟ್ ಲಯಬಿಲಿಟಿ ಕಂಡಿಡಿದೀವಿ, ರಿಸರ್ವ್ಸ್ ಕ್ಲಿಯರ್ ಆಗಿ ಕಂಡಿಡಿದೀವಿ. ಅಲ್ಲಿಗೆ 16 lakhs ಅಲ್ಲಿ 4,40,000 ಹೋದ್ರೆ 11,60,000. 11,60,000 ಅಲ್ಲಿ 2 rupees ಅಷ್ಟು 2/3 ಅಷ್ಟು ಶೇರ್ ಕ್ಯಾಪಿಟಲ್ ಇದೆ, 1/3 ಅಷ್ಟು ಡಿಬೆಂಚರ್ಸ್ ಇದೆ, ಓಕೆನಾ? ಈಗ ಎಷ್ಟೆಷ್ಟು ಬರುತ್ತೆ ಹೇಳಿ? 11,60,000. ಯಾಕೆ ನಾಶ್ಕೊಳ್ತೀರನ್ನಪ್ಪ ನನಗೆ ಗೊತ್ತಾಗ್ತದೆ. 3,86,667. ಇದೆಷ್ಟು ಹೇಳಿ? 11,60,000 ಇಂಟು 2/3 ಆಗ 7,73,733. ಟೋಟಲ್ ಮಾಡಿ 16 lakhs ಬರ್ತಾ ಇದೆ. ಇಷ್ಟೇ ಕ್ವಶನ್ ಆನ್ಸರ್ ಬರ್ಲಿಲ್ವಾ? ಬಟ್ ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಎಲ್ಲೂ ಅಂದ್ರೆ, ಸ್ಟಾಕ್ 2 lakhs ಬರುತ್ತೆ, 40,000 ಅಲ್ಲ, ಓಕೆನಾ? ಇದು ಸ್ಟಾಕ್ ಹೆಂಗ್ ಕಂಡಿರೋದು ಗೊತ್ತಾಯ್ತಾ? ಸ್ಟಾಕ್ ಈಸ್ ನಥಿಂಗ್ ಬಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿರ್ಬೇಕು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಈಕ್ವಲ್ಸ್ ಟು ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಕಾಪಿ ಮಾಡ್ಕೊಳ್ಳಿ.